ಆದಿಶಕ್ತಿಯನ್ನ ನವ ವಿಧದಲ್ಲಿ ಪೂಜಿಸುವ ನವರಾತ್ರಿಯಲ್ಲಿ 8ನೇ ದಿನಕ್ಕೆ ವಿಶೇಷವಾದ ಮಹತ್ವವಿದ್ದು ಈ ದಿನವನ್ನ ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತೆ. ದುರ್ಗಾ ಎಂದರೆ ಶೋಕ, ನರಕ, ಜನ್ಮ, ಮೃತ್ಯು, ಕರ್ಮ ಇವನ್ನೆಲ್ಲ ನಾಶಗೊಳಿಸುವವಳು ಎಂದರ್ಥವಾಗಿದ್ದು ಈ ದಿನ ಪಾರ್ವತಿ ದೇವಿಯನ್ನ ಮಹಾಗೌರಿ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತೆ. ಕೆಲವೊಂದು ಕಡೆ ಈ ದಿನ ದೇವಿಯನ್ನ ದುರ್ಗಾದೇವಿ ಎನ್ನುವ ಹೆಸರಿನಿಂದಲೂ ಪೂಜಿಸಲಾಗುತ್ತೆ. ಪಶ್ಚಿಮ ಬಂಗಾಳದ ಜನತೆಯ ಪ್ರಕಾರ ಈ ದಿನ ದುರ್ಗಾದೇವಿಯು ಗಂಡನ ಮನೆಯಿಂದ ಭೂಲೋಕದಲ್ಲಿರುವ ತನ್ನ ತವರು ಮನೆಗೆ ಬರುತ್ತಾಳಂತೆ. ಹೀಗಾಗಿ ಬಂಗಾಳದಲ್ಲಿ ದುರ್ಗಾಷ್ಟಮಿಯಂದು ತಾಯಿಯ ಮೂರ್ತಿಯನ್ನಿಟ್ಟು ಅದ್ಧೂರಿಯಾಗಿ ಪೂಜಿಸಲಾಗುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಈ ದಿನ ಮಹಾಗೌರಿಯನ್ನ ಪೂಜೆ ಮಾಡಲಾಗ್ತಾ ಇದ್ದು ಈ ದಿನವನ್ನ ಮುತ್ತೈದೆಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಅತ್ಯಂತ ಶ್ರೇಯಸ್ಕರ ದಿನ ಎಂದೇ ಕರೆಯಲಾಗುತ್ತೆ. ಈ ಸಮಯದಲ್ಲಿ ಪುಟ್ಟ ಬಾಲಕಿಯರಿಗೆ ಬಾಗಿನವನ್ನ ಕೊಡೋದ್ರಿಂದ ಮಹಿಳೆಯರ ಕುಂಕುಮ ಭಾಗ್ಯ ಸ್ಥಿರವಾಗಿ ಇರುತ್ತೆ ಎಂಬ ನಂಬಿಕೆ ಇದ್ದು 10 ವರ್ಷದ ಒಳಗಿನ ಪುಟ್ಟ ಹೆಣ್ಣು ಮಕ್ಕಳನ್ನ ವಯಸ್ಸಿಗೆ ತಕ್ಕಂತೆ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತೆ. 2 ವರ್ಷದ ಬಾಲಕಿಗೆ ಕುಮಾರಿ ಎಂದು, 3 ವರ್ಷದ ಬಾಲಕಿಗೆ ತ್ರಿಮೂರ್ತಿ ರೂಪ ಎಂದು, 4 ವರ್ಷದ ಬಾಲಕಿಗೆ ಕಲ್ಯಾಣಿ, 5 ವರ್ಷದ ಬಾಲಕಿಗೆ ರೋಹಿಣಿ, 6 ವರ್ಷದ ಬಾಲಕಿಗೆ ಕಾಳಿಕಾ, 7 ವರ್ಷದ ಬಾಲಕಿಗೆ ಚಂಡಿಕಾ, 8 ವರ್ಷದ ಬಾಲಕಿಗೆ ಶಾಂಭವಿ, 9 ವರ್ಷದ ಬಾಲಕಿಗೆ ದುರ್ಗಾ, 10 ವರ್ಷದ ಬಾಲಕಿಗೆ ಸುಭದ್ರಾ ಎಂದು ಪೂಜಿಸಲಾಗುತ್ತೆ. ನವರಾತ್ರಿಯ ದಿನಗಳಲ್ಲಿ ಮಹಾಗೌರಿಯು ಪುಟ್ಟ ಮಕ್ಕಳ ರೂಪದಲ್ಲಿ ಮನೆಗೆ ಬಂದು ಹರಸುತ್ತಾಳೆಂಬ ನಂಬಿಕೆ ಇದ್ದು ನವರಾತ್ರಿಯ 8ನೇ ದಿನ ಹಲವಾರು ಕಡೆ ಪುಟ್ಟ ಬಾಲಕಿಯರಿಗೆ ಆರತಿಯನ್ನ ಎತ್ತಿ ಬಾಗಿನವನ್ನ ಕೊಟ್ಟು ಅವರಿಗೆ ಊಟವನ್ನ ಬಡಿಸುವ ಪದ್ಧತಿ ಕೂಡ ಜಾರಿಯಲ್ಲಿದೆ. ಮಹಾಗೌರಿ ದೇವಿಯು ಅತ್ಯಂತ ಶಾಂತವಾದ ರೂಪವನ್ನ ಹೊಂದಿದ್ದು ಈ ತಾಯಿಯು ವೃಷಭ ವಾಹನೆಯಾಗಿ, ಶ್ವೇತ ವರ್ಣೆಯಾಗಿ, ಬಿಳಿಯ ವಸ್ತ್ರಾಭರಣಗಳನ್ನ ತೊಟ್ಟು ಚತುರ್ಭುಜಗಳನ್ನ ಹೊಂದಿರುತ್ತಾಳೆ. ದೇವಿಯು ಕೈಯಲ್ಲಿ ಅಭಯ ಮುದ್ರೆ, ತ್ರಿಶೂಲ, ಢಮರು, ವರಮುದ್ರೆಯನ್ನ ಹಿಡಿದು ಭಕ್ತರನ್ನ ಪೊರೆಯುತ್ತಾಳೆ. ಮಹಾ ಎಂದರೆ ದೊಡ್ಡದು ಎಂಬರ್ಥವಾಗಿದ್ದು ಈ ದೇವಿಯನ್ನ ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತವೆ. ಸ್ನೇಹಿತರೆ, ಮಹಾಗೌರಿ ತಾಯಿಯು ರಾಹು ಗ್ರಹದ ಅಧಿಪತಿಯಾಗಿದ್ದಾಳೆ. ಒಂದು ವೇಳೆ ಜನ್ಮ ಕುಂಡಲಿಯಲ್ಲಿ ರಾಹುದೋಷವಿದ್ದರೆ ಅವರು ನವರಾತ್ರಿಯ 8ನೇ ದಿನ ಈ ಮಹಾಗೌರಿಯ ಪೂಜೆ ಮಾಡಿದ್ರೆ ಅವರ ಎಲ್ಲಾ ಬಗೆಯ ರಾಹುದೋಷಗಳು ದೂರವಾಗಿ ಬದುಕು ಬಂಗಾರವಾಗುತ್ತೆ. ಒಬ್ಬ ವ್ಯಕ್ತಿಯ ಕುಂಡಲಿಯಲ್ಲಿ ರಾಹುದೋಷವಿದ್ರೆ ಆತ ಮಾಡುವ ಪ್ರತಿ ಕೆಲಸದಲ್ಲಿಯೂ ಕೆಡುಕನ್ನ ಅನುಭವಿಸ್ತಾನೆ. ವಿಪರೀತವಾದ ಸಾಲ, ಅನೇಕ ನೋವುಗಳು, ಸಂಸಾರದಲ್ಲಿ ಅಶಾಂತಿ, ಇನ್ನು ಅನೇಕ ತೊಂದರೆಗಳು ಬರುತ್ತವೆ. ಹೀಗಾಗಿ ದುರ್ಗಾಷ್ಟಮಿಯಂದು ಮಹಾಗೌರಿಯನ್ನ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದ್ರೆ ಆಕೆ ರಾಹುದೋಷವನ್ನ ದೂರ ಮಾಡಿ ಮನೆಯಲ್ಲಿ ನೆಮ್ಮದಿ, ಸಕಲ ಸಂಪತ್ತುಗಳು ನೆಲೆಸುವಂತೆ ವರವನ್ನ ನೀಡ್ತಾಳೆ ಎಂದು ಹೇಳಲಾಗುತ್ತೆ. ಅಲ್ಲದೆ ಈ ದೇವಿಯನ್ನ ಆರಾಧಿಸಿದ್ರೆ ದುಃಖ ದುಮಾನಗಳು ದೂರವಾಗಿ ಸಕಲ ಪಾಪಗಳು ತೊಳೆದು ನಮ್ಮಲ್ಲಿರುವ ದುಷ್ಟತನಗಳು ಕಡಿಮೆಯಾಗಿ ಬದುಕಿನ ಭವಬಂಧಗಳು ದೂರವಾಗುತ್ತೆ. ಇವಳ ಕೃಪಾ ಕಟಾಕ್ಷ ದೊರೆತ್ರೆ ಅಂದುಕೊಂಡ ಕಾರ್ಯಗಳೆಲ್ಲವೂ ಅಡೆತಡೆಯಿಲ್ಲದೆ ಶೀಘ್ರವಾಗಿ ನೆರವೇರುತ್ತೆ ಎಂದು ಹೇಳಲಾಗುತ್ತೆ. ಅದರಲ್ಲೂ ವಿವಾಹ ಸಮಸ್ಯೆ, ಸಂತಾನ ಸಮಸ್ಯೆ ಇರುವವರು ನವರಾತ್ರಿಯ 8ನೇ ದಿನ ಕೌಮಾರಿ ಪೂಜೆಯನ್ನ ಮಾಡಿದ್ರೆ ಮಕ್ಕಳ ರೂಪದಲ್ಲಿರುವ ಮಹಾಗೌರಿ ದೇವಿಯು ಪೂಜೆ ಮಾಡಿದವರನ್ನ ಹರಸುತ್ತಾಳೆಂಬ ಮಾತುಗಳು ಇವೆ. ಈ ದೇವಿಯನ್ನ ಪುರಾತನ ಶ್ಲೋಕಗಳಲ್ಲಿ ಶ್ವೇತೆ, ಋಷೆ, ಸಮಾರೂಢ, ಶ್ವೇತಾಂಬರಧರ, ಶುಚಿಹಿ, ಮಹಾಗೌರಿ, ಶುಭಂ, ದಧ್ಯಾನ್ ಮಹಾದೇವ, ಪ್ರಮೋದಾದ ಎಂದು ಸ್ತುತಿಸಲಾಗಿದೆ. ಈ ದೇವಿಯನ್ನ ಪೂಜೆ ಮಾಡುವವರು ಸೂರ್ಯೋದಯಕ್ಕೂ ಮೊದಲು ಎದ್ದು ಶುಚಿರ್ಭೂತರಾಗಿ ಮನೆಯ ದೇವರ ಕೋಣೆಯಲ್ಲಿ ಸಾಧ್ಯವಾದಷ್ಟು ಗುಲಾಬಿ ಬಣ್ಣ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನಿಟ್ಟು ಅದರ ಮೇಲೆ ದೇವಿಯ ಫೋಟೋ ಅಥವಾ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಬೇಕು. ನಂತರ ಕುಂಕುಮಾದಿ ಗಂಧ ಅಕ್ಷತೆ ಹೂಗಳಿಂದ ದೇವಿಯನ್ನ ಸಿಂಗರಿಸಿ ಮನದಲ್ಲಿರುವ ಆಸೆ ಆಕಾಂಕ್ಷೆಗಳನ್ನ ದೇವಿಯ ಮುಂದೆ ನಿಂತು ಪ್ರಾರ್ಥಿಸಬೇಕು.
ನಂತರ ದುರ್ಗಾಶ್ವತಿ ಪಾರಾಯಣ ಅಥವಾ ದೇವಿಯ ಯಾವುದಾದರೂ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿ ತಾಯಿಗೆ ಆರತಿ ಮಾಡಿ ನೈವೇದ್ಯ ನೀಡಬೇಕು. ಈ ದೇವಿಗೆ ತೆಂಗಿನಕಾಯಿಯಿಂದ ತಯಾರಿಸಿದ ಸಿಹಿ ಭಕ್ಷ್ಯಗಳು ಪ್ರಿಯವಾದ ತಿನಿಸುಗಳಾಗಿವೆ. ಕೊನೆಯಲ್ಲಿ ಮನೆಯವರಿಗೆಲ್ಲರಿಗೂ ತಾಯಿಯ ಪ್ರಸಾದವನ್ನು ಹಂಚಿದರೆ ದೇವಿ ಸಂತುಷ್ಟಳಾಗ್ತಾಳೆ ಎಂದು ಹೇಳಲಾಗುತ್ತೆ. ಭಕ್ತರಿಗೆ ಶಕ್ತಿ ನೀಡಿ ಅವರ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಬದುಕಿಗೆ ಸಂಪತ್ತು ಸೌಭಾಗ್ಯಗಳನ್ನು ತಂದುಕೊಡುವ ಈ ದೇವಿಯನ್ನ ಸಾಧ್ಯವಾದರೆ ನೀವು ಕೂಡ ಪೂಜೆ ಮಾಡಿ ಬದುಕಿನಲ್ಲಿ ಧನ್ಯತೆಯನ್ನ ಪಡೆಯಿರಿ ಅಂತ ಹೇಳ್ತಾ ವಂದನೆಗಳು.